ಕೆಲವು ಕಡೆಗಳಲ್ಲಿ ಪೊಲೀಸ್ನವರು ಇಂಥ ಅಕೃತ್ಯಗಳನ್ನ ಮಾಡ್ತಕ್ಕಂಥವ್ರ ಜೊತೆಯಲ್ಲಿ ಶಾಮೀಲಾಗ್ಬಿಡ್ತಾರೆ. ಸೊ ಅವರು ಮನಸ್ಸು ಮಾಡಿದ್ರೆ ಬಹುತೇಕ ಅಪರಾಧಗಳನ್ನ ತಡೀಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಲಾಯರ್ ಆಗಿ ಅನುಭವದಿಂದ ಹೇಳ್ತಾ ಇದ್ದೇನೆ, ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಮಾತಾ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಬಟ್ ಪೊಲೀಸ್ ಅದಕ್ಕೆ ಇವರೆಲ್ಲ ಜಾಗೃತರಾಗಬೇಕಾದ್ರೆ ಮೇಲಧಿಕಾರಿಗಳು ಮೇಲಿದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಈಗ ಒಬ್ಬ ಎಸ್ಪಿ ಜಿಲ್ಲೆನಲ್ಲಿ ಒಂದು 15-20 ಪೊಲೀಸ್ ಸ್ಟೇಷನ್ಗಳು ಇರ್ಬೋದು. ಎಷ್ಟಿರ್ತಾವ್ರಿ? 15-20 ಸ್ಟೇಷನ್. ದಿನಕ್ಕೊಂದು ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಬೇಕು. ಅದಕ್ಕೆ ನಾನು ಹೇಳದ್ದು, ಕನಿಷ್ಠ ಒಂದು ತಿಂಗಳಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಬೇಕು. ಅಲ್ಲಿ ಜನರ ಜೊತೆ ಸಂಪರ್ಕ ಕೂತ್ಕೊಂಡು ಜನಸಂಪರ್ಕ ಕೆಲಸ ಮಾಡಬೇಕು. ಅದು ಮಾಡಿದ್ರೆ ಆ ಸ್ಟೇಷನ್ ವ್ಯಾಪ್ತಿನಲ್ಲಿ ಏನೇನು ನಡೀತವೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಜನರ ಜೊತೆ ಮಾತಾಡಿದ್ರೆ, ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ. ಇದನ್ನ ತಪ್ಪದೇನೆ ಎಲ್ಲ ಅಧಿಕಾರಿಗಳು ಕೂಡ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. ಆಮೇಲೆ ಪೊಲೀಸ್ನವರಿಗೆ ಮತ್ತೆ ಇಂಟೆಲಿಜೆನ್ಸ್ನವರಿಗೆ ಕೋಆರ್ಡಿನೇಷನ್ ಇರಬೇಕು. ಈಗ ಅನೇಕ ಕಡೆಗಳಲ್ಲಿ ಕೋಆರ್ಡಿನೇಷನ್ ಇಲ್ಲ. ಇಂಟೆಲಿಜೆನ್ಸ್ನವರು ಮುಂಚಿತವಾಗಿ ಇರಬೇಕು, ಮತ್ತೆ ಪೊಲೀಸ್ ಆಫೀಸರ್ಗೆ ಸ್ವಲ್ಪ ದೂರದೃಷ್ಟಿ ಇರಬೇಕು. ಮುಂದೆ ಏನಾಗಬಹುದು ಅಂತಕ್ಕಂಥ ಜ್ಞಾನ ಇದಿರಬೇಕು. ಒಂದು ಇನ್ಫಾರ್ಮೇಶನ್ ಬಂದ್ರೆ ಆ ಇನ್ಫಾರ್ಮೇಶನ್ನ ಕಸದ ಬುಟ್ಟಿಗೆ ಹಾಕ್ಬಿಡೋದಲ್ಲ, ಅದ್ರ ಬಗ್ಗೆ ಫಾಲೋಅಪ್ ಆಕ್ಷನ್ ಇರಬೇಕು. ಅದನ್ನು ಹೇಳಿದ್ದೀನಿ ಎಲ್ಲ ಪೊಲೀಸ್ನವ್ರಿಗೂ ಕೂಡ, ಇದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಕೆಲವು ಕಡೆಗಳಲ್ಲಿ ಪೊಲೀಸ್ನವರು ಇಂಥ ಅಕೃತ್ಯಗಳನ್ನ ಮಾಡ್ತಕ್ಕಂಥವ್ರ ಜೊತೆಯಲ್ಲಿ ಶಾಮೀಲಾಗ್ಬಿಡ್ತಾರೆ. ಸೊ ಅವರು ಮನಸ್ಸು ಮಾಡಿದ್ರೆ ಬಹುತೇಕ ಅಪರಾಧಗಳನ್ನ ತಡೀಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಲಾಯರ್ ಆಗಿ ಅನುಭವದಿಂದ ಹೇಳ್ತಾ ಇದ್ದೇನೆ, ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಮಾತಾ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಬಟ್ ಪೊಲೀಸ್ ಅದಕ್ಕೆ ಇವರೆಲ್ಲ ಜಾಗೃತರಾಗಬೇಕಾದ್ರೆ ಮೇಲಧಿಕಾರಿಗಳು ಮೇಲಿದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಈಗ ಒಬ್ಬ ಎಸ್ಪಿ ಜಿಲ್ಲೆನಲ್ಲಿ ಒಂದು 15-20 ಪೊಲೀಸ್ ಸ್ಟೇಷನ್ಗಳು ಇರ್ಬೋದು. ಎಷ್ಟಿರ್ತಾವ್ರಿ? 15-20 ಸ್ಟೇಷನ್. ದಿನಕ್ಕೊಂದು ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಬೇಕು. ಅದಕ್ಕೆ ನಾನು ಹೇಳದ್ದು, ಕನಿಷ್ಠ ಒಂದು ತಿಂಗಳಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಬೇಕು. ಅಲ್ಲಿ ಜನರ ಜೊತೆ ಸಂಪರ್ಕ ಕೂತ್ಕೊಂಡು ಜನಸಂಪರ್ಕ ಕೆಲಸ ಮಾಡಬೇಕು. ಅದು ಮಾಡಿದ್ರೆ ಆ ಸ್ಟೇಷನ್ ವ್ಯಾಪ್ತಿನಲ್ಲಿ ಏನೇನು ನಡೀತವೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಜನರ ಜೊತೆ ಮಾತಾಡಿದ್ರೆ, ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ. ಇದನ್ನ ತಪ್ಪದೇನೆ ಎಲ್ಲ ಅಧಿಕಾರಿಗಳು ಕೂಡ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. ಆಮೇಲೆ ಪೊಲೀಸ್ನವರಿಗೆ ಮತ್ತೆ ಇಂಟೆಲಿಜೆನ್ಸ್ನವರಿಗೆ ಕೋಆರ್ಡಿನೇಷನ್ ಇರಬೇಕು. ಈಗ ಅನೇಕ ಕಡೆಗಳಲ್ಲಿ ಕೋಆರ್ಡಿನೇಷನ್ ಇಲ್ಲ. ಇಂಟೆಲಿಜೆನ್ಸ್ನವರು ಮುಂಚಿತವಾಗಿ ಇರಬೇಕು, ಮತ್ತೆ ಪೊಲೀಸ್ ಆಫೀಸರ್ಗೆ ಸ್ವಲ್ಪ ದೂರದೃಷ್ಟಿ ಇರಬೇಕು. ಮುಂದೆ ಏನಾಗಬಹುದು ಅಂತಕ್ಕಂಥ ಜ್ಞಾನ ಇದಿರಬೇಕು. ಒಂದು ಇನ್ಫಾರ್ಮೇಶನ್ ಬಂದ್ರೆ
ಆ ಇನ್ಫಾರ್ಮೇಶನ್ನ ಕಸದ ಬುಟ್ಟಿಗೆ ಹಾಕ್ಬಿಡೋದಲ್ಲ, ಅದ್ರ ಬಗ್ಗೆ ಫಾಲೋಅಪ್ ಆಕ್ಷನ್ ಇರಬೇಕು. ಅದನ್ನು ಹೇಳಿದ್ದೀನಿ ಎಲ್ಲ ಪೊಲೀಸ್ನವರಿಗೂ ಕೂಡ ಇದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.